ನಮಸ್ತೆ ವೀಕ್ಷಕರೇ ಗೃಹಿಣಿಯ ಕಲಿಕೆ ವಿಭಾಗಕ್ಕೆ ಸುಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕೊಬ್ಬರಿ ತುರಿದ ಕೊಬ್ಬರಿ ಅರ್ಧ ಕಪ್ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಹಾಗೂ ಬ್ಯಾಡ್ಗಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸರುಗಳು ಆರಿಂದ ಏಳು ಸ್ವಲ್ಪ ರೋಸ್ಟೆಡ್ ಮಾಡಿಕೊಂಡಿರುವ ಕರಿ ಲೀವ್ಸ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ಮೊದಲನೇದಾಗಿ ಕೊಬ್ಬರಿ ತುರಿ ನಂತರ ಮೂರು ಬ್ಯಾಡಗಿನ ಬ್ಯಾಡಗಿ ಮೆಣಸಿನಕಾಯಿ ಐದು ಗುಂಟೂರು ಮೆಣಸಿನಕಾಯಿ ಹಾಕಿಕೊಳ್ಳೋಣ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿಕೊಳ್ಳೋಣ ಉರಿದ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಿಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳೋಣ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಮೊದಲು ಗ್ರೈಂಡ್ ಮಾಡಿಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳೋಣ ಈಗ ಎಲ್ಲ ಹಾಕಿಕೊಂಡಿದ್ದೀವಲ್ಲ ಅದನ್ನ ಗ್ರೈಂಡ್ ಮಾಡಿದ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಬಿಸಿ ಇರುತ್ತೆ ಫ್ರೆಂಡ್ಸ್ ನಾವು ಗ್ರೈಂಡ್ ಮಾಡಬೇಕಾದ್ರೆ ಅದರಿಂದ ಮೊದಲು ಪ್ಲೇಟ್ಗೆ ನಾವು ಹಾಕಿಕೊಳ್ಳೋಣ ಹಾಕಿಕೊಂಡು ಸ್ವಲ್ಪ ಆರಿದ ನಂತರ ನಾವು ಒಂದು ಏರ್ಟೈಟ್ ಕಂಟೈರ್ ಹಾಕಿಕೊಳ್ಳೋಣ ಮೊದಲು ಇದು ಆರಬೇಕು